ನಡೆದಾಡುವ ದೇವರು ಅಂತೀವಿ ನಾವು ಸಿದ್ಧಗಂಗಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ದೇವರು ಯಾವಾಗ ಆಗ್ತಾರೆ ಅಂತಂದರೆ ಯಾರು ಕಷ್ಟದಲ್ಲಿ ಇರ್ತಾರಲ್ಲ ಅವರಿಗೆ ಸಾಂತ್ವನವನ್ನು ಹೇಳಿ ಅವರ ಹೊಟ್ಟೆಯನ್ನು ತುಂಬಿಸಿ ಅವರಿಗೆ ಅನ್ನದಾನ ವಿದ್ಯಾದಾನ ಮಾಡುವಂಥ ಮಹಾ ಮಹಾತ್ಮನಿಗೆ ನಡೆದಾಡುವ ದೇವರು ಅನ್ನು ಪದವನ್ನು ಪ್ರಯೋಗ ಮಾಡ್ತೀವಿ ಬಹುಶಃ ಸಿದ್ಧಗಂಗಾದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ನಿಜವಾದ ನಡೆದಾಡುವ ದೇವರು ಅಲ್ಲಿ ಜಾತಿ ಇಲ್ಲ ಮತ ಇಲ್ಲ ಪಂತಿಲ್ಲ ಪಂಗಡಿಲ್ಲ ಮೇಲಿಲ್ಲ ಕೀಳಿಲ್ಲ ಲಕ್ಷಾಂತರ ಮಕ್ಕಳು ಅಲ್ಲಿ ಓದುತ್ತಾರೆ ಹಾಗೆ ಅಲ್ಲಿಂದ ಬಂದಿರತಕ್ಕಂಥ ಮಕ್ಕಳು ಅವ್ರ ಬಗ್ಗೆ ಅಪಾರವಾಗಿರುವ ಗೌರವವನ್ನು ತಾಳಿರ್ತಾರೆ ಉದ್ದೇಶ ಏನಂತಂದರೆ ಬಹಳಷ್ಟು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟವರು ಸಿದ್ಧಗಂಗಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ ಬಹುಶಃ ವೈದ್ಯ ಲೋಕಕ್ಕೇ ಸವಾಲಾಗಿ ನಿಂತಿರ್ತಕ್ಕಂಥವ್ರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನೂರ ಹನ್ನೊಂದು ವರ್ಷದಲ್ಲಿಯೂ ಕೂಡ ಇಷ್ಟು ಚೇತರಿಕೆಯಿಂದ ಇದ್ದಾರೆ ಅಂತಂದರೆ ಬಹುಶಃ ಅವರು ಮಾಡ್ತಕ್ಕಂಥ ಪೂಜಾ ಶಕ್ತಿ ಆತ್ಮಬಲ ಎಲ್ಲ ಶಕ್ತಿಗಿಂತ ಆತ್ಮಶಕ್ತಿ ಬಹಳ ದೊಡ್ಡದು ಬಹುಶಃ ಆ ನಿಟ್ಟಿನಲ್ಲಿ ಅವರ ನಿತ್ಯ ಲಿಂಗ ಪೂಜೆಯೇ ಅದಕ್ಕೆ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಲಿಂಗವ ಅಂತ ಹೇಳಿ ಎಲ್ಲರೂ ವಚನ ಹೇಳ್ಬೋದು ಆದರೆ ಆ ವಚನದ ತರಹನೇ ನಮ್ಮ ಬದುಕನ್ನು ಕಂಡುಕೊಂಡವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಶಿವಕುಮಾರ ಮಹಾಸ್ವಾಮಿಗಳು ನಮ್ಮ ನಡುವೆ ಇನ್ನೂ ಹೆಚ್ಚು ಕಾಲ ಬದುಕಬೇಕು ಜೊತೆಗೆ ಇನ್ನೂ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ನಾವು ಯಾಕೆ ಕೊಡ್ರಿ ಅಂತೀವಿ ಅಂತಂದರೆ ಭಾರತ ರತ್ನ ಪ್ರಶಸ್ತಿಗೇನೆ ಒಂದು ಗೌರವ ಬರ್ತದೆ ಅಂಥ ಮಹಾತ್ಮನಿಗೆ ಭಾರತ ರತ್ನ ಸಿಗಬೇಕು ಯಾಕಂತಂದರೆ ಈ ಭಾರತ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಭಾರತ ರತ್ನವೇ ಈ ಭಾರತ ರತ್ನ ವಿಶ್ವರತ್ನವಾಗಿದೆ ಯಾಕಂತಂದರೆ ಇಡೀ ವಿಶ್ವದಲ್ಲಿ ಅವರ ಶಿಷ್ಯರಿದ್ದಾರೆ ಅವ್ರ ಬಗ್ಗೆ ಬಹಳ ಅಪಾರವಾಗಿರುವಂಥ ಗೌರವವನ್ನು ಇಟ್ಕೊಂಡಿದ್ದಾರೆ ನಾವು ನನಗೆ ಇನ್ನೊಂದು ಬಹುಶಃ ಈ ಪದ ಪ್ರಯೋಗ ಮಾಡಬೇಕು ನನಗಂತೂ ಗೊತ್ತಿಲ್ಲ ಆದರೆ ಉತ್ತರ ಕರ್ನಾಟಕದ ಪರವಾಗಿ ನಾನು ಹೇಳಬೇಕು ಅಂತಂದರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಮಕ್ಕಳು ಅಲ್ಲಿ ಹೋಗಿ ಕಲ್ತಿದ್ದಾರೆ ಅಷ್ಟೇ ಏಕೆ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಹದಿಮೂರು ಜಿಲ್ಲೆಯ ಮಕ್ಕಳು ಕೂಡ ಇಲ್ಲಿಂದ ಹೋಗಿದ್ದಾರೆ ಎಲ್ಲ ಕಡೆ ಮಕ್ಕಳು ಕಲ್ತಿದ್ದಾರೆ ಆದರೆ ಉತ್ತರ ಕರ್ನಾಟಕದ ಎಲ್ಲ ಕಲ್ತಿರ್ತಕ್ಕಂಥ ಮಕ್ಕಳ ಪರವಾಗಿ ಸ್ವಾಮಿಗಳ ಪರವಾಗಿ ನಾನು ಒಂದು ಏನು ಕೇಳ್ಕೊಳ್ತೇನೆ ಅಂತಂದರೆ ಗುರುಗಳಿಗೆ ಭಾರತ ರತ್ನ ಲಭಿಸಲಿ ಲಭಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ